गुलबर्गा एंटी क्राइम स्क्वाड टीम को मिली बड़ी कामयाबी। चार लोगों को अरेस्ट किया गया है हाउस रॉबरी केस में। जैसे कि आप देख सकते हैं, आर चेतन जी कमिश्नर ऑफ पुलिस आईपीएस यहां पर मौजूद रहे। उन्होंने प्रेस कॉन्फ्रेंस की। डिप्टी कमिश्नर ऑफ पुलिस लॉ एंड और राजू श्रीवास्तु जी और एसीपी और साथ साथ कई सारे पुलिस डिपार्टमेंट के लोग यहां पर मौजूद रहे। कई सारे जेवर और जो है कैश इसमें बरामद किया गया है। कई सारे जगहों पर जो चोरियां की गई थी वो अब वापस रिकवर होती नजर आ रही है। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, केवीएन यूनिवर्सिटी, शाइन ग्रुप ऑफ इंस्टीट्यूशंस, फाइन आर्ट डिजाइनर्स, अलशरे ग्रुप ऑफ इंस्टीट्यूशंस, फॉर्चून स्कूल, गुलबर्गा कार्स एंड बाय अडिफा इंटरनेशनल स्कूल। गुलबर्गा नगर होर वयदी इतचीन दिन कड़े एर तिंती साकु मन प्रकरण दाखल प्रकरण कड़े नमें फिंगर प्रिंट कूड़ा सिल कड़े फिंगर प्रिंट ಮತ್ತು ಇದಲ್ದಲ್ಲೇ ಕಳೆದ ವರ್ಷ ಕೂಡ ಏನು ಹೊರಭಾಗದಲ್ಲಿ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನು ಮತ್ತು ಎಸ್ಪೆಷಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಮನೆಗಳತನ ಪ್ರಕರಣಗಳು ಜಾಸ್ತಿಯಾಗಿದ್ದು ಈ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಕೆಲವು ನಮಗೆ ಫಿಂಗರ್ ಪ್ರಿಂಟ್ ದೊರೆತಕ್ಕಂಥ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಎಸಿಪಿ ಸಬರ್ಬನ್ ಶ್ರೀಮತಿ ಗೀತಾ ಅವರು ಮತ್ತು ಅವರ ಸಬ್ ಡಿವಿಷನಲ್ಲಿರ್ತಕ್ಕಂಥ ಮೂರು ಜನ ಇನ್ಸ್ಪೆಕ್ಟರ್ಸ್ಗಳು ಮತ್ತು ಕ್ರೈಮ್ ಸ್ಟಾಫ್ಗಳನ್ನು ಒಂದು ತಂಡವನ್ನು ನಾವು ಮಾಡಿದ್ದು. ಈ ತಂಡ ದಿನಾಂಕ 21ರಂದು ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಶೀಲ್ವಂತ್ ಮತ್ತು ರಘು ಮತ್ತು ಗಣೇಶ್ ಅಂತೇಳಿ ಈ ಮೂರು ಜನ ಆರೋಪಿಗಳು ಮತ್ತು ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಆರೋಪಿ ಮಲ್ಯ ಅಲಿಯಾಸ್ ಮಲ್ಲಪ್ಪ ಅಂತ ಅವನನ್ನು 30ನೇ ತಾರೀಕು ಅರೆಸ್ಟ್ ಮಾಡಿದರು. ಒಟ್ಟು ನಾಲ್ಕು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ಕೊಂಡಾಗ ಮತ್ತು ಈ ನಾಲ್ಕು ಆರೋಪಿಗಳು ಏನು ನಗರದ ಹೊರಭಾಗದ ವಲಯಗಳಲ್ಲಿ 21, 22 ಮತ್ತು 23ನೇ ಸಾಲಿನಲ್ಲಿ ಸಾಕಷ್ಟು ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದು ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಆರೋಪಿಗಳನ್ನು ನಾವು ಸಂಪೂರ್ಣವಾಗಿ ತನಿಖೆಗೆ ಮಾಡಿದಾಗ ಸುಮಾರು ಕಲಬುರಗಿ ನಗರದ ಸುತ್ತಮುತ್ತ ಮತ್ತು ಕಲಬುರಗಿ ಜಿಲ್ಲೆ ಆಳಂದ ಠಾಣೆಯಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಒಟ್ಟು 37 ಪ್ರಕರಣಗಳು ಈ ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಿಂದ ಪತ್ತೆಯಾಗಿದೆ. ಈ 37 ಕೇಸ್ಗಳಿಂದ ಸುಮಾರು 772 ಗ್ರಾಂ ಗೋಲ್ಡನ್ನು ಈ ಆರೋಪಿಗಳಿಂದ ರಿಕವರಿ ಮಾಡಿಕೊಂಡಿದ್ದಾರೆ ಮತ್ತು 1475 ಗ್ರಾಂ ಬೆಳ್ಳಿ ಮತ್ತು 84,000 ರೂಪಾಯಿ ನಗದು ನಗದನ್ನು ಸೆಕ್ಯೂರ್ ಮಾಡಿಕೊಂಡಿದ್ದಾರೆ. ಒಟ್ಟು ಸುಮಾರು 52 ಲಕ್ಷದ ಅಷ್ಟು ಪ್ರಾಪರ್ಟಿಯನ್ನು ಈ ನಾಲ್ಕು ಜನ ಆರೋಪಿಗಳಿಂದ ಎಸಿಪಿ ಸಬರ್ಬನ್ ಅವರ ನೇತೃತ್ವ ತಂಡ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟ್ರು ಮತ್ತು ಸಿ ಡಿ ಆರ್ ಅನಾಲಿಸಿಸ್ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ಮತ್ತು ಮೂರು ಜನ ಇನ್ಸ್ಪೆಕ್ಟರ್ಸ್ಗಳಾದಂಥ ಯೂನಿವರ್ಸಿಟಿ ಇನ್ಸ್ಪೆಕ್ಟ್ರು ಅರುಣ್ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರು ರಮೇಶ್ ಮತ್ತು ಫರ್ತಾಬಾದ್ ಇನ್ಸ್ಪೆಕ್ಟ್ರು ರಾಘವೇಂದ್ರ ಮತ್ತು ಸಿಬ್ಬಂದಿಗಳು ನಮ್ಮ ಪೊಲೀಸ್ ಠಾಣೆಯ ವೈದ್ಯನಾಥ್ ರೆಡ್ಡಿ ಅಂತೇಳಿ ಪಿ ಎಸ್ ಐ ಬೆಳ್ಳಮುದ್ರೆ ವಿಭಾಗ ಮತ್ತು ಹುಸೇನ್ ಬಾಷಾ ಎ ಎಸ್ ಐ ಅಶೋಕ್ ರಾಜು ತಕ್ಲೆ ಮಂಜುನಾಥ್ ವಿಶ್ವನಾಥ್ ಬೀರಣ್ಣ ಮತ್ತು ಸಿ ಡಿ ಆರ್ ಸೆಕ್ಷನ್ ಅವರು ಈ ಎಲ್ಲರೂ ಕೂಡ ಡಿ ಸಿ ಪಿ ಕ್ರೈಮ್ ಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಇಷ್ಟು ಕೇಸ್ಗಳನ್ನ ಸುಮಾರು 37 ಕೇಸ್ಗಳನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಸಂತೋಷದ ವಿಷಯ ಅಂತ ಅಂದರೆ ಈ ಏನು ಕಳೆದ ಈ ವರ್ಷ ಆಗಿರ್ತಕ್ಕಂಥ ಸಬರ್ಬನ್ ಮತ್ತು ಯೂನಿವರ್ಸಿಟಿನಲ್ಲಾಗಿರ್ತಕ್ಕಂಥ ಸುಮಾರು 13 ಪ್ರಕರಣಗಳು ನಾವು ಪತ್ತೆ ಹಚ್ಚಿದ್ವಿ. 2022 ಪ್ರಕರಣಗಳು, 21 ವರ್ಷದ 2 ಪ್ರಕರಣಗಳು ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನ್ನ 11 ಪ್ರಕರಣಗಳು, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನ 23 ಪ್ರಕರಣಗಳು, ಚೌಕ್ ಪೊಲೀಸ್ ಸ್ಟೇಷನ್ 2 ಪ್ರಕರಣಗಳು, ಅಳಂದ್ ಪೊಲೀಸ್ ಸ್ಟೇಷನ್ದು 1 ಪ್ರಕರಣ. ಒಟ್ಟು ಹೀಗೆ 37 ಪ್ರಕರಣಗಳನ್ನು ಈ ಆರೋಪಿಗಳನ್ನು ಅರೆಸ್ಟ್ ಮಾಡೋದ್ರಿಂದ ನಮಗೆ ಡಿಟೆಕ್ಟ್ ಆದಂಗೆ ಆಗುತ್ತೆ. ಇದಲ್ದಲ್ಲೇ ನಮಗೆ ಇನ್ನೂ ನಗರದಲ್ಲಿ ಹೊರಭಾಗದಲ್ಲಿ ಇನ್ನೊಂದು ಗ್ಯಾಂಗ್ ಆಪರೇಟ್ ಮಾಡ್ತಾ ಇರ್ಬೋದು ಅಂತ ಒಂದು ಸಂಶಯ ಬಂದಿದೆ. ಅದನ್ನು ಕೂಡ ನಾವು ಸೆಕ್ಯೂರ್ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ. ಇದರಲ್ಲಿ ಯಾರು ಮೇನ್ ಆರೋಪಿ ಇದ್ದಾನೆ, ಇವರು ಮಲ್ಯ ಅಲಿಯಾಸ್ ಮಲ್ಲಪ್ಪ,
ಇವನು ಸುಮಾರು 4 ವರ್ಷಗಳ ಹಿಂದೆ ಪೊಲೀಸ್ನಲ್ಲಿ ಅರೆಸ್ಟ್ ಆಗಿರ್ತಾನೆ. 4 ವರ್ಷಗಳ ಆದ ನಂತರ ಅವನು ಪೊಲೀಸಿಗೆ ಕಳೆದ 4 ವರ್ಷದಲ್ಲಿ ಸಿಕ್ಕಿರೋದಿಲ್ಲ. ಮತ್ತು ಇವನ ಮೇಲೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ವಾರಂಟ್ ಕೂಡ ಬಾಕಿ ಇರುತ್ತೆ, ಅವನು ಕೂಡ ಜಾರಿ ಆಗಿರಲಿಲ್ಲ. ಹಾಗಾಗಿ ಏನು ಈ ಆರೋಪಿನ ಅರೆಸ್ಟ್ ಮಾಡಿರೋದ್ರಿಂದ ಮತ್ತು ಇವನು ಸಹಚರಗಳನ್ನ ಅರೆಸ್ಟ್ ಮಾಡಿರೋದ್ರಿಂದ ನಗರದಲ್ಲಿ ಹೊರಭಾಗದಲ್ಲಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, KVN ಯೂನಿವರ್ಸಿಟಿ, ಶೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಫೈನ್ ಆರ್ಟ್ ಡಿಸೈನರ್ಸ್, ಅಲ್ಶರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಚೂನ್ ಸ್ಕೂಲ್, ಗುಲ್ಬರ್ಗಾ ಕಾರ್ಸ್ ಅಂಡ್ ಬೈ ಅಡಿಫಾ ಇಂಟರ್ನ್ಯಾಷನಲ್ ಸ್ಕೂಲ್.